हाय फ्रेंड्स, इवत्तिना के सिटी अपडेट ऑप्शन एंट्री हे प्रिपेर आंत स्वल्प इनफार्मेशन बनी नोड़ो। सीटुगळ हंचिकेयन्नु संपूर्णवागि विद्यार्थिगळु नीडुव इच्छेगळ आद्यतेय मेले अवर रैंकिगे अनुसारवागि माडलागुत्तदे। आद्दरिंद कंप्यूटर बळसुवुदन्नु सीटुगळन्नु लाक् माडुवुदन्नु कुरितु विद्यार्थिगळु ताने चेन्नागि तिळिदुकोळ्ळुवुदु अत्यंत महत्वद विचारवागिदे। ಇದರಿಂದ ಅವರು ತಮ್ಮ ಸರಿಯಾದ ಇಚ್ಛೆಗಳನ್ನು ಮತ್ತು ಆಯ್ಕೆಗಳನ್ನು ನಿಮೂದಿಸುವುದಕ್ಕೆ ಸಾಧ್ಯವಾಗುತ್ತದೆ। ಇಲ್ಲೇನಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವೇ ಮಾಡಿ, ಬೇರೆಯವ್ರ ಕೈಲೆಲ್ಲ ಮಾಡಿಸ್ಬಿಡಿ, ಮತ್ತೆ ಫಸ್ಟೇ ಪ್ರಿಪೇರ್ ಆಗಿರಿ ಅಂತ ಹೇಳಿದ್ದಾರೆ। ಕಾಲೇಜು ಮತ್ತು ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಮಾಹಿತಿಯನ್ನು ಮೊದಲೇ ಹೊಂದಿರುವುದು ಇಚ್ಛೆಗಳನ್ನು ತುಂಬುವುದಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಸಂಗತಿಯಾಗಿದೆ। ನಮೂದಿಸುವಾಗ ಎಸಗುವ ಒಂದೇ ಒಂದು ಸಣ್ಣ ತಪ್ಪು ಕೂಡ ವಿದ್ಯಾರ್ಥಿ ಗಳಿಸಿರುವ ರ್ಯಾಂಕ್ಗೆ ಅನುಸಾರವಾಗಿ ಆತ ಅಥವಾ ಆಕೆಗೆ ಇಚ್ಛಿಸುವ ಅತ್ಯಂತ ಅಮೂಲ್ಯವಾದ ಕಾಲೇಜು ಅಥವಾ ಕೋರ್ಸ್ ಅವರಿಗೆ ಸಿಗದಂತೆ ಮಾಡಿಬಿಡಬಹುದು। ಅಂದರೆ ನಿಮ್ಮ ರ್ಯಾಂಕಿಗೆ ಯಾವ್ದಾದ್ರು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದ್ರೂ ನೀವು ಅದನ್ನು ಆಪ್ಷನ್ ಎಂಟ್ರಿ ತಪ್ಪಾಗಿ ಮಾಡಿದ್ರೆ ಆ ಕಾಲೇಜ್ ನಿಮಗೆ ಸಿಗಲ್ಲ। ಹಾಗಾದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ವಿ ನೋಡಿ। ವಿದ್ಯಾರ್ಥಿಯು ನೀಡಿರುವ ಕಾಲೇಜಿನ ಹೆಸರು ಮತ್ತು ಕೋರ್ಸ್ಗಳನ್ನು ಒಂದು ಪ್ರತ್ಯೇಕವಾದ ಹಾಳೆಯಲ್ಲಿ ಬರೆದುಕೊಳ್ಳಬೇಕು। ಒಂದು ನಿರ್ದಿಷ್ಟ ಕಾಲೇಜಿಗೆ ಮತ್ತು ಕೋರ್ಸಿಗೆ ಸಂಬಂಧಿಸಿದ ಕಟ್ ಆಫ್ ರ್ಯಾಂಕ್ ಅನ್ನು ನೋಡಬಹುದಾಗಿದೆ। ಇದರಿಂದ ವಿದ್ಯಾರ್ಥಿಗೆ ತನಗೆ ಅಥವಾ ತನ್ನ ರ್ಯಾಂಕಿಗೆ ಯಾವ ಕಾಲೇಜ್ ಅಥವಾ ಯಾವ ಕೋರ್ಸ್ ಸಿಗಬಹುದು ಎನ್ನುವ ಒಂದು ಪೂರ್ವಕಲ್ಪನೆ ಸಿಗುತ್ತದೆ। ವಿದ್ಯಾರ್ಥಿ ತನಗೆ ದೊರೆಯುವ ರ್ಯಾಂಕ್ನ ಕ್ರಮಸಂಖ್ಯೆಯನ್ನು ಖಚಿತಪಡಿಸಿಕೊಂಡ ನಂತರ ಮಾತ್ರವೇ ಮನೆಯಲ್ಲಿ ಮಾಡಬೇಕಿರುವ ಪೂರ್ವಭಾವಿ ಸಿದ್ಧತೆಯನ್ನು ಆರಂಭಿಸಬೇಕು। ಆಯ್ಕೆ ಮಾಡಿಕೊಂಡ ಕಾಲೇಜುಗಳ ಪೈಕಿ ಇಚ್ಛೆಗಳ ಆದ್ಯತೆಯನ್ನು ಬರೆದಿಟ್ಟುಕೊಳ್ಳಬೇಕು। ನೆಕ್ಸ್ಟು ಕೆ ಇ ಎವರು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕೂಡ ಮಾಡ್ತಾರೆ। ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ। ಅವಾಗ ನಿಮ್ಗೆ ಸಿಕ್ಕಿರೋ ಕಾಲೇಜು ಇಷ್ಟ ಆಗಿಲ್ಲ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ನೀವು ಅದನ್ನು ರೀಆರ್ಡರ್ ಮಾಡ್ಬೋದು। ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ಸಿಗುತ್ತೆ ಅಂತಲ್ಲ, ಅದೊಂದು ಜಸ್ಟ್ ರೆಫ್ರೆನ್ಸ್ ಥರ। ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಒಂದು ಶೀಟಲ್ಲಿ ನಿಮ್ಮ ರ್ಯಾಂಕು, ಕ್ಯಾಟಗರಿ, ಗ್ರೇಡ್ ಕೀ ಈ ಥರ ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ, ಅದನ್ನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ। ಈ ರೀತಿ ನೀವು ಮನೇಲೇ ಫಸ್ಟೇ ಯಾವ್ಯಾವ ಕಾಲೇಜು ಯಾವ್ಯಾವ ಕೋರ್ಸು ಅಂತೆಲ್ಲ ಫಸ್ಟೇ ಒಂದು ಶೀಟಲ್ಲಿ ಬರೆದಿಕೊಂಡಿರಬೇಕು। ನೆಕ್ಸ್ಟು ನಿಮ್ಮ ಪ್ರಿಫ್ರೆನ್ಸ್ ಪ್ರಕಾರ ಕಂಪ್ಯೂಟರ್ ಎಂಟ್ರಿ ಮಾಡಬೇಕು।